20 ವರ್ಷ 40 ವರ್ಷ 50 ವರ್ಷ 60 ವರ್ಷ ಆಗಿರುತ್ತೆ. ಒಂದು ದಿವಸ ಕೂಡ ಕೂತ್ಕೊಂಡು ನಮ್ಮ ದೇಹದ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ಎರಡು ಕಣ್ಣುಗಳನ್ನು ಯಾತಕ್ಕೆ ಕೊಟ್ಟಿದ್ದಾನ? ಮೂಗಿನ ಹೊಳ್ಳೆ ಎರಡಿದೆ, ಒಂದೇ ಬಾಯಿ ಇದೆ, ಎರಡು ಕಿವಿ ಇದೆ, ಎರಡು ಕೈಗಳಿದೆ, ಒಂದು ಹೊಟ್ಟೆ ಇದೆ. ಯಾತಕ್ಕೆ ಈಗ ಏರುಪೇರಾಗಿ ಕೊಟ್ಟಿದ್ದಾನ ಭಗವಂತ? ಎರಡು ಕಣ್ಣು ಕೊಟ್ಟ ಮೇಲೆ ಎರಡು ಹೊಟ್ಟೆ ಇರಬೇಕು, ಎರಡು ಬುರುಡೆ ಇರಬೇಕು, ಒಂದೇ ಬುರುಡೆ ಇದೆ. ಪ್ರತಿಯೊಂದು ಕಾರಣವಾಗಿ ಕೊಟ್ಟಿದ್ದಾನ. ಎಡಭಾಗ ಮೆದುಳು, ಬಲಭಾಗದ ಮೆದುಳು. ಎಡಭಾಗದ ಮೆದುಳು ನಿಮ್ಮ ಕಣ್ಣು, ಮೂಗು, ಬಾಯಿ, ಕಿವಿ, ಪಂಚ ಇಂದ್ರಿಯಗಳ ಜೊತೆಗೆ ಸೇರ್ಕೊಂಡಿದೆ. ಎಡಭಾಗ ಕಣ್ಣು, ಮೂಗು, ಬಾಯಿ, ಕಿವಿ ಹೊರಲೋಕದ ಜೊತೆಗೆ ಸೇರ್ಕೊಂಡಿದೆ. ಹೊರಲೋಕ ಅಂದರೆ ಭಗವಂತ ಸೃಷ್ಟಿ ಮಾಡಿರುವ ಲೋಕ, ಅಥವಾ ಭಗವಂತ ಸೃಷ್ಟಿ ಮಾಡಿರುವ ಲೋಕದಲ್ಲಿ ಮನುಷ್ಯ ಮಾಡಿರುವ ವಸ್ತುಗಳು. ಇವುಗಳ ಮೇಲೆ ಕಣ್ಣು, ಮೂಗು, ಬಾಯಿ, ಕಿವಿ ಬಿದ್ದಿದೆ. ಎಡಭಾಗದ ಮೆದುಳಿಂದ ಕೂಡ ಆಲೋಚನೆ ಸೃಷ್ಟಿಯಾಗುತ್ತೆ, ಬಲಭಾಗದ ಮೆದುಳಿಂದ ಕೂಡ ಆಲೋಚನೆ ಸೃಷ್ಟಿಯಾಗುತ್ತೆ. ಈ ಕಣ್ಣು, ಮೂಗು, ಬಾಯಿ, ಕಿವಿ ಹೊರಲೋಕದಲ್ಲಿರುವ ವಸ್ತುಗಳ ಮೇಲೆ ಮನಸ್ಸನ್ನು ಹಾಕಿ ಆಸೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಆಸೆಗಳನ್ನು ನೆರವೇರಿಸೋದಕ್ಕೆ ಸಿಗ್ನಲನ್ನು ಎಡಭಾಗದ ಮೆದುಳಿಗೆ ಕಳಿಸುತ್ತೆ. ಎಡಭಾಗದ ಮೆದುಳು ಅವುಗಳನ್ನು ಅನಲೈಸ್ ಮಾಡುತ್ತೆ. ಕಪ್ಪ, ಬೆಳುಪ, ಹೆಣ್ಣ, ಗೆಂಡ, ಬಸ್ಸ, ಕಾರ ಏನಕ್ಕೆ ಬಂದಿದೆ ಸಿಗ್ನಲ್ಲು ಎಲ್ಲ ತಿಳ್ಕೊಂಡು ಬಲಭಾಗಕ್ಕೆ ಕಳಿಸುತ್ತೆ. ಬಲಭಾಗದ ಮೆದುಳ ಕೆಲಸ ಏನು? ಬಲಭಾಗದ ಮೆದುಳ ಹಿಂಭಾಗದಲ್ಲಿ